ಅಡಿಕೆ, ಕೊಕ್ಕೋ, ಆಮೇಲೆ ಗೇರುಬೀಜ ಈ ಥರ ಬೆಳೆಯವರು ದಿನನಿತ್ಯ ನಾವು ಅದನ್ನು ಸೇಲ್ ಮಾಡಿ ಅದರಿಂದ ನಾವು ಬದುಕುವ ಜೀವನ ಸಾಗಿಸುವಂಥದ್ದು. ಅದನ್ನು ಈಗ ವ್ಯಾಪಾರ ಮಾಡುವ ವ್ಯವಸ್ಥೆಯೇ ಇಲ್ಲ. ಹಾಗಿರುವಾಗ ನಮ್ಮ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ರವಿಕಿರಣ ಪುಣಚರು ಮತ್ತು ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷರು ಫೆರ್ನಾಂಡಿಸ್ ಇನ್ನಿತರರು ಹೋಗಿ ನಿನ್ನೆ ಡಿ ಸಿಯ ಅನುಪಸ್ಥಿತಿಯಲ್ಲಿ ಅವರು ಚಾರ್ಜಲ್ಲಿದ್ದವರ ಸಮಕ್ಷಮ ಈ ಬಗ್ಗೆ ಒಂದು ಬೇಡಿಕೆಯ ಮನವಿಯನ್ನು ನಿನ್ನೆ ಕೊಟ್ಟಾಗಿದೆ. ಆದ ಕಾರಣ ಆದಷ್ಟು ಬೇಗ ರೈತಾಪಿ ವರ್ಗದವರು, ಮಧ್ಯಮದವರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರ ನಿತ್ಯ ಜೀವನದ ವ್ಯವಸ್ಥೆಗೆ ಬಹಳ ಸಮಸ್ಯೆ ಆಗಿರುವಾಗ ಕೂಡಲೇ ಇದರ ಬಗ್ಗೆ ಸರ್ಕಾರ ಸ್ಪಂದಿಸಿ ಬಡ ರೈತ ಕೂಲಿ ಕಾರ್ಮಿಕರನ್ನು ರಕ್ಷಿಸಬೇಕು ಅಂತ ಹೇಳುವಂಥದ್ದು ರೈತ ಸಂಘದ ವತಿಯಿಂದ ನಮ್ಮದು ಬೇಡಿಕೆ ಆಗಿರ್ತದೆ. ದಟ್ಟ ಜನಸಂಖ್ಯೆ ಇರುವಂಥ ಭಾರತದಲ್ಲಿ ದುಡಿಯುವ ವರ್ಗದವರಿಗೆ ಇನ್ನಿಲ್ಲದ ಸಂಕಷ್ಟ ಎದುರಾಗಿದೆ. ಆ ಸಂಕಷ್ಟವನ್ನು ಎದುರಿಸುವ ಸಂದರ್ಭದಲ್ಲಿ ಅನೇಕ ಆರ್ಥಿಕ ಅಡಚಣೆಗಳು ಎದುರಾಗಿವೆ. ಇದರಲ್ಲಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವರು ಪಡುತ್ತಿರುವಂಥ ಬವಣೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಆಡಳಿತದ ವ್ಯವಸ್ಥೆ ಅದೊಂದು ಅಚ್ಚುಕಟ್ಟಾಗಿ ಮುಂದಾಲೋಚನೆಯಿಂದ, ದೂರದೃಷ್ಟಿಯಿಂದ ಎಲ್ಲ ಸಾಧಕ ಬಾಧಕಗಳನ್ನು ಗಮನಿಸಿ ನಿರ್ಧಾರಗಳನ್ನು ತಗೊಳ್ಬೇಕಿತ್ತು. ಈ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ತಕ್ಷಣದಿಂದ ಜಾರಿ ಬರುವಂತೆ ಕೆಲವೊಂದು ಘೋಷಣೆಗಳನ್ನು ಮಾಡುವುದು, ತದನಂತರ ಅದನ್ನು ಬದಲಾಯಿಸುವುದು, ಇಂತಹ ಒಂದು ಗೊಂದಲದಿಂದಾಗಿ ಅನೇಕ ಸಮಸ್ಯೆಗಳು ಉದ್ಭವಿಸಿದೆ. ಅದರಲ್ಲೂ ಮುಖ್ಯವಾಗಿ ಮೊನ್ನೆ 3 ದಿನಗಳ ಕಾಲ ಲಾಕ್ಡೌನ್ ಘೋಷಿಸಿದರು. ಆ ನಂತರ ಅದಕ್ಕೆ ಬಿಡುಗಡೆಯನ್ನು ಕೊಟ್ಟರು. ಅದರಿಂದಾಗಿ ಜನರಲ್ಲಿ ಗೊಂದಲ ಉಂಟಾಗಿ 100+ ಜನ ಒಮ್ಮೆಗೆ ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂತು. ಇದರಿಂದಾಗಿ ಒಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಅಥವಾ ಅಂತರವನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶವೇ ಹಾಳಾಯಿತು. ಆ ನಂತರ ಅದನ್ನು ತೆರೆದಿಟ್ಟರು, ಅಂಗಡಿಗಳನ್ನು ತೆರೆದಿಡುವಂಥ ವ್ಯವಸ್ಥೆ ಆಯಿತು. ಈ ರೀತಿ ಗೊಂದಲಗಳ ನಿರ್ಧಾರಗಳನ್ನು ಮಾಡಬಾರ್ದು. ಒಂದು ನಿರ್ಧಾರಕ್ಕೆ ಬದ್ಧರಾಗಬೇಕು, ಜನಸಾಮಾನ್ಯರಿಗೆ ಮುಂಚಿತವಾಗಿ ತಿಳಿಸಬೇಕು. ಜನರು ಯಾರೂ ದಡ್ಡರಲ್ಲ, ಎಲ್ರಿಗೂ ಅವರವರ ಜವಾಬ್ದಾರಿ ಗೊತ್ತಿದೆ, ಅವರ ಜವಾಬ್ದಾರಿ ನಿರ್ವಹಿಸುವ ಅಂಥ ಸಾಮರ್ಥ್ಯವೂ ಅವರಿಗಿದೆ, ತಿಳುವಳಿಕೆ ಇದೆ. ನೀವು ಮುಂದಾಗಿ ಯೋಚನೆ ಮಾಡಿ, ನಿರ್ಧಾರ ತೆಗೆದುಕೊಳ್ಳಿ. ಸ್ಪಷ್ಟವಾದಂಥ ನಿರ್ಧಾರದಿಂದ ಜನರಿಗೆ ಗೊಂದಲ ಉಂಟು ಮಾಡದಂತೆ ಜನರೆಲ್ಲರೂ ಅವರ ಬದುಕಿನಲ್ಲಿ ಅವರಾಗಿ ಸ್ವಚ್ಛವಾದಂಥ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕೊರೋನಾ ವೈರಾಣುವಿನ ವಿರುದ್ಧ ಹೋರಾಡೋದಕ್ಕೆ ಜನತೆ ಸರ್ಕಾರದೊಂದಿಗೆ ವ್ಯವಸ್ಥೆಯೊಂದಿಗೆ ಕೈಜೋಡಿಸಲಿಕ್ಕೆ ಸಿದ್ಧರಿದ್ದಾರೆ. ಆದರೆ ನಮ್ಮ ನಿರ್ಧಾರಗಳು ತಪ್ಪಾದಾಗ, ನಮ್ಮ ನಿರ್ಧಾರಗಳು ಆಗಿಂದಾಗ ಬದಲಾಗ್ತಾ ಇದ್ದಾಗ ಟೋಟಲ್ ಕನ್ಫ್ಯೂಷನ್, ಒಟ್ಟು ಗೊಂದಲ ಆಗ್ತಾ ಇದೆ. ಅದರಿಂದಾಗಿ ಒಂದು ಕಡೆಯಿಂದ ವೈರಾಣು ಹಬ್ಬುವ ಸಾಧ್ಯತೆ ಇದೆ, ಮತ್ತೊಂದು ಕಡೆಯಲ್ಲಿ ಜನ ಆರ್ಥಿಕವಾದಂಥ ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಇದಾಗದಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಎಲ್ರಿಗಿದೆ ಅನ್ನೋದನ್ನು ನಾನು ಬಹಳ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ವಿತರಣೆ ನಾವು ಇವತ್ತು ಬಂದವರಿಗೆಲ್ಲ ವಿತರಣೆ ಮಾಡ್ತೇವೆ. ನಮಗಿಲ್ಲದೆ 7-2 ಗಂಟೆಗೆ ಅಂತ, 12 ಗಂಟೆ ಅಂತ. ನಾವು ಈಗ ಸರಿ ಪರ್ಮಿಷನ್ ತಗೊಂಡೆವು, ಸ್ವಲ್ಪ ಇವತ್ತು ಬರುವಾಗ ಲೇಟ್ ಆಗಿದೆ. ಬಂದವರಿಗೆ ಕೊಡಿ ಅಂತ ಹೇಳಿದರು, ಇವತ್ತು ಬಂದವರಿಗೆಲ್ಲ ಕೊಡ್ತೇವೆ ನಾವು.